ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಬಂದಿದ್ದೀವಿ. ನಮ್ಮ ಹೆಸರು ನಾಗೇಶ್ ಅಂತ. ಶ್ರಾವಣ ಶನಿವಾರದಲ್ಲಿ 4 ಶನಿವಾರನೂ ಇಲ್ಲಿ ಚೆನ್ನಾಗಿ ಇದಿರುತ್ತೆ, ಪೂಜಾ ಕಾರ್ಯಕ್ರಮಗಳಿರುತ್ತೆ. ಬಂದು ಎಳ್ಳುಬತ್ತಿ ಅಂಟಿಸ್ಬಿಟ್ಟು ಹೋದರೆ ಒಳ್ಳೆಯದು. ದೋಷಗಳು ಅವೆಲ್ಲ ನವಗ್ರಹ ದೋಷಗಳು ಅವೆಲ್ಲ ಪರಿಹಾರ ಆಗುತ್ತೆ. ನಿಮಗೆ ಅಂಥವು ಏನಾದರೂ ಇಷ್ಟ ಮೊದಲು ದೋಷಗಳಂತೂ ದೇವರ ಇಲ್ಲಿ ಬಂದಮೇಲೆ ನಮಗೆಲ್ಲ ಒಳ್ಳೇದೇ ಆಯಿತು. ಎಲ್ಲಿರೋದು ದೇವಸ್ಥಾನ ಇದು? ಇದು ಬಂದ್ಬಿಟ್ಟು ಶರಣಾತ್ಮ ಸ್ವಾಮಿ ದೇವಸ್ಥಾನ ಕೋಟೆ ಸರ್ವಜ್ಞ ಪಾರ್ಕ್ ಪಕ್ಕದಲ್ಲಿರೋದು. ನಿಮ್ಗೆ ಒಳ್ಳೇದಾಗಿ? ಹಾಂ, ನಮ್ಗೆ ಒಳ್ಳೇದಾಗಿದೆ. ಇಲ್ಲಿ ಶರಣಾತ್ಮ ದೇವಸ್ಥಾನ ತುಂಬ ಹಳೇದು, ಪ್ರಸಿದ್ಧ. ಯಾವಾಗ ಮೊದಲು ಹಳೇದಿತ್ತು, ಈಗ ಒಂದು ಹೊಸದಾಗಿ ಕಟ್ಟಿದ್ದಾರೆ. ತುಂಬ ಒಳ್ಳೇದಿಲ್ಲಿ, ಏನೇ ಅಂದ್ಕೊಂಡ್ರು ನಡೀತು. ಆಮೇಲೆ ಏನಾದರೂ ನಮಗೇನೋ ದೋಷಗಳಿದ್ದರೆ ಅದು ಪರಿಹಾರ ಆಗ್ತದೆ. ಸ್ವಾಮಿನ ಇದು ಮಾಡಿದರೆ ಮಾತಾಡಿದರೆ ಎಲ್ಲ ಗೊತ್ತಾಗುತ್ತೆ. ಎಲ್ಲಿರೋದು ಇದು ದೇವಸ್ಥಾನ? ಕಾಲೇಜ್ ಸರ್ಕಲಲ್ಲಿ, ಕೋಲಾರದ ಸರ್ವಜ್ಞ ಪಾರ್ಕ್ ಹತ್ರ ಕಾಲೇಜ್ ಸರ್ಕಲ್ನಲ್ಲಿ. ಅಂಥವು ಇಂಥವು ಕಷ್ಟಗಳೇನು ಪರಿಹಾರ ನೀವು ವಾರ ಬರ್ತೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಇಪ್ಪತ್ತು ವರ್ಷದಿಂದ ಒಳ್ಳೇದಾಗಿದೆ. ದೇವರ ಆಶೀರ್ವಾದ ಬಂದು ಮಾಡಿದ ಎಲ್ಲ ಒಳ್ಳೆ ದೇವರ ಆಶೀರ್ವಾದ ಸದಾ ಇರುತ್ತೆ ನಮ್ಮ ಮೇಲೆ. ಉಪ್ಪಳದಲ್ಲಿ ಇರೋದು ನಾವು ದೇವಸ್ಥಾನಕ್ಕೆ ವಾರ ಬರ್ತೀವಿ. ಇದು ಶನಿವಾರ ದೇವಸ್ಥಾನ ಇದು. ಇದು ಶನಿವಾರ ಅವ್ರಿಗೆ ಇಷ್ಟವಾದ ದಿನ. ಯಾಕೆ ಇದು ಅರಕೆ, ಇದು ಬಂದು ಇದು ದೇವ್ರ ನೆನೆಸ್ಕೊಂಡು ಇದು ಬತ್ತಿ ಅಂಟಿಸ್ತೀವಿ ನಾವು. ನೀವು ಅರಕೆ ತಿರೋಗಿ ಈಡೇರಿಸಿದ್ಯಾ? ಈಡೇ ಅರಕೆ ಈರೋದ್ಯಾ? ಮಾಮೂಲಿ ಮನಸ್ಸಲ್ಲಿ ನೆನೆಸ್ಕೊಂಡು ಡೈಲಿ ಅಂಟಿಸ್ತಾ ಇರ್ತೀವಿ. ಬಂದು ವಾರದಲ್ಲಿ ಒಳ್ಳೇದಾಗುತ್ತೆ ನಂಬಿಕೆ ನಮಗೆ. ನೀವು ಇವಾಗ ಅರಕೆ ಹಟ್ಕೊಂಡಿದ್ರ ಏನಾದರೂ? ನಾವು ಅಣ್ಣ ಅಂದ್ಕೊಂತೀವಿ ಅದು ಹಿಂಗೆ ಈಡೇರ್ತ ಈಡೇರ್ತದೆ ನಂಬಿಕೆ. ಇದು ವಾರ ಬರ್ತೀವಿ ನಾವು ಅದರಿಂದ. ನಿಮ್ಮ ಹೆಸರು? ರಮೇಶ್ ಸುರೇಶ್. ರಮೇಶ್ ಸುರೇಶ್. ನೋಡಪ್ಪ, ಅಪ್ಪ
ನೂರಾರು ವರ್ಷಗಳಿಂದ ಇಲ್ಲಿ ಮಹಾತ್ಮನ ದೇವಸ್ಥಾನ ಇದೆ. ಈಗ ಈ ವರ್ಷ ಒಂದು ಜೀರ್ಣೋದ್ಧಾರ ಮಾಡಿ ಒಳ್ಳೆಯ ಕಟ್ಟಡ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನೂರಾರು ವರ್ಷಗಳ ಇತಿಹಾಸ ಮಹಾತ್ಮನ ಮಹಾತ್ಮ ಮಹಿಮೆಗೆ ಜನ ಸತ್ತು ಇಲ್ಲಿ ಪ್ರತಿ ಶನಿವಾರವೂ ಜನ ಸಮೂಹ ಮಹಾತ್ಮನ ಪೂಜೆಗೆ ಬರ್ತಾರೆ. ಅದೇ ರೀತಿ ಶ್ರಾವಣ ಶನಿವಾರ ವಿಶೇಷ ಆಗಿರೋದ್ರಿಂದ ಇಲ್ಲಿ ವಿಶೇಷ ಅಲಂಕಾರ ಪ್ರತಿ ನಾಲ್ಕು ವಾರಗಳು ಕೂಡ ಪ್ರತಿ ವಾರವೂ ಒಂದೊಂದು ಅಲಂಕಾರ ಮಾಡ್ತಾರೆ. ಅರ್ಚಕರು ಬಹಳ ಚೆನ್ನಾಗಿ ಅಲಂಕಾರ ಮಾಡಿ ದೇವರ ಪೂಜೆಯನ್ನು ಮಾಡಿ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮತ್ತು ಪೂಜೆಯ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಕೋಲಾರ ಜನ ಸುತ್ತಮುತ್ತ ಇರುವ ಹಳ್ಳಿ ಎಲ್ಲ ಜನಗಳು ಕೂಡ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರ್ತಾರೆ. ಆ ಶನೇಶ್ವರನ ಕೃಪಾ ಕಟಾಕ್ಷ ಎಲ್ಲರಿಗೂ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಕೋಲಾರ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಜನ್ಮಾತ್ಮ ಸ್ವಾಮಿ ದೇವಸ್ಥಾನ ಇವತ್ತು ಕಾರ್ತಿಕ ಶನಿವಾರ ಶ್ರಾವಣ ಶನಿವಾರ ಮೊದಲನೇ ಶನಿವಾರ ಆಗಿರೋದ್ರಿಂದ ಇಲ್ಲೇನಿವತ್ತು ಈ ತಿಂಗಳ ಪೂರ್ತಿ ವಿಶೇಷವಾದಂಥ ಪೂಜೆಗಳು ನಡೆಯುವಂಥದ್ದು. ಇಲ್ಲಿ ಪ್ರತಿ ಶನಿವಾರ ಬೇರೆ ರೀತಿಯಾದಂಥ ಇವತ್ತು ಅನ್ನದಾನಗಳಿರ್ಬೋದು, ಬೇರೆ ಬೇರೆ ರೀತಿ ಪ್ರಸಾದ ವಿನಿಯೋಗಗಳು ಮಾಡಿಸುವಂಥದ್ದು ಇರ್ಬೋದು, ಇದೆಲ್ಲ ಮಾಡುವಂಥ ಭಕ್ತಾದಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರೋದ್ರಿಂದ ಇಲ್ಲಿ ಕೋಲಾರದ ಮಹಾತ್ಮ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾವು ಕೂಡ ಈ ಮೂಲಕ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊತೀವಿ. ಕೋಲಾರ ಜಿಲ್ಲೆಗೆ ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಭಗವಂತ ಅಂತ ಕೇಳ್ತೀವಿ. ನಿಮ್ಮ ಹೆಸರು ಇವೆಲ್ಲಿ ನಿಮ್ಮ ಸರ್? ನನ್ನ ಹೆಸರು ಜಿ ನಾರಾಯಣ ಸ್ವಾಮಿ ಅಂತೇಳಿ, ನಾನೊಬ್ಬ ಸೋಷಿಯಲ್ ವರ್ಕರು. ಭಗವಂತನ ಕೃಪೆಯಿಂದ ನಾವು ಇವತ್ತು ಈ ಮಟ್ಟಕ್ಕಿದ್ದೀವಿ. ಇವತ್ತು ಇಡೀ ಜಿಲ್ಲೆಯ ಜನರಿಗೆ ಎಲ್ಲ ರೀತಿಯಲ್ಲೂ ಆಯುರ್ ಆರೋಗ್ಯ ಭಾಗ್ಯ ಕೊಡಲಿ ಭಗವಂತ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಗಣಾಧಿಪತಯೇ ನಮಃ, ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ಶುಕ್ಲಾಂ ಬ್ರದರಂ ಇಷ್ಟಂ ಶ್ರೀ ವರ್ಣಂ ಗುರುಭ್ಯಂ ಪ್ರಸನ್ನವದನಂ ಜಾಹೇ ಸರ್ವಜ್ಞೋಪಶಾಂತಹೇ. ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೋಲಾರಿನ ಜನಕ್ಕೆಲ್ಲರಿಗೂ ಒಂದು ಮಾತಾಡೋಕ್ಕೆ ಇಷ್ಟಪಡುತ್ತಿದ್ದೇನೆ. ಕೋಲಾರಿನ ಜನತೆಗೆ ಈ ತಿಂಗಳಲ್ಲಿ ನಾಲ್ಕು ಶ್ರಾವಣ ಶನಿವಾರ ಬಂದಿದೆ. ನಾಲ್ಕು ಶನಿವಾರಗಳು ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿದೆ. ಶನೇಶ್ವರ ಸ್ವಾಮಿ ಈ ದಿನ ತುಲಾರಾಶಿ ಅಲಂಕಾರ, ಕನ್ಯಾರಾಶಿ ಅಲಂಕಾರ ಮಾಡಲಾಗಿದೆ. ಎರಡನೇ ಶನಿವಾರ ಧನುರಾಶಿ ಅಲಂಕಾರ ಹಾಗೂ ಮೂರನೇ ಶನಿವಾರ ಮೇಷರಾಶಿ ಅಲಂಕಾರ, ನಾಲ್ಕನೇ ಶನಿವಾರ ಕಟಕರಾಶಿ ಅಲಂಕಾರ ಮಾಡಲಾಗಿದೆ. ಇಲ್ಲಿನ ಪ್ರಧಾನ ಅರ್ಚಕರಾಗಿರುವ ಅನಂತ್ ಪದ್ಮನಾಭಂ ದೀಕ್ಷಿತ್ ಸ್ವಾಮಿಯವರು ಒಳ್ಳೆ ದೇವರಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಹಾಗೂ ಮಂತ್ರಪುಷ್ಪ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಭಕ್ತರೆಲ್ಲರೂ ದೇವಾಲಯಕ್ಕೆ ಆಗಮಿಸಿ ಭಕ್ತರೆಲ್ಲರೂ ಸಹಕರಿಸಬೇಕಾಗಿಲ್ಲಿ ಕಳಕಳಿ ಮನವಿ. ಅದೇ ರೀತಿ ಇಲ್ಲಿ ಶನೇಶ್ವರ ಸ್ವಾಮಿ ಹೂವಿನ ಅಲಂಕಾರದಿಂದ ತಮ್ಮ ಸುಂದರವಾಗಿ ಕಾಣಿಸಿಕೊಳ್ಳುತ್ತಾರೆ. ಶನೇಶ್ವರ ಸ್ವಾಮಿ ಮನಸ್ಸುಪೂರ್ತಿಯಾಗಿ ಜನರು ಮನಸ್ಸುಪೂರ್ತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳದೆ ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡ್ತಾನೆ. ಶ್ರೀ ಗಣಾಧಿಪತಿ ನಮಃ, ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.